ಹಲೋ ಎವ್ರಿವಾನ್, ಸ್ನೇಹಿತರೆ, ಚೇಪೆಕಾಯಿ ಹಾರ್ವೆಸ್ಟ್ ಮಾಡೋಕ್ಕೆ ಟೆರೆಸ್ ಬಂದಿದ್ದೀನಿ. ಈ ಸಲ ಸುಮಾರು ಚೇಪೆಕಾಯಿ ಬಿಟ್ಟಿದೆ. ಎಷ್ಟು ಬಿಟ್ಟಿದೆ ಅಂದರೆ, ನೀವು ಡೈಲಿ ಹಾರ್ವೆಸ್ಟ್ ಮಾಡಿದರೂ ಅದು ಖಾಲಿನೇ ಆಗೋಲ್ಲ, ಅಷ್ಟು ಜಾಸ್ತಿ. ನನಗಂತೂ ಈ ಥರ ಸ್ವಲ್ಪ ಕಾಯಿ ಥರ ಇರಬೇಕು, ಅವಾಗ ಇಷ್ಟ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ, ಹಣ್ಣಿನ ಗಿಡಗಳು ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅಂತ. ನಾವು ಜಾಸ್ತಿ ಗಿಡಗಳು ಪರ್ಚೇಸ್ ಮಾಡೋದು ಲಾಲ್ಬಾಗ್ ನರ್ಸರಿಯಿಂದ ಮತ್ತು ಜಿ ಕೆ ವಿ ಕೆಯಿಂದ. ಈಗೀಗ ಒಂದು ವರ್ಷದಿಂದ ದೊಡ್ಡ ಹಾಲದ ಮರ ಹತ್ರ ಇರೋ ನರ್ಸರಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಿ ರೇಟ್ ತುಂಬಾ ಕಮ್ಮಿ, ಜಾಸ್ತಿ ಅಂದರೆ ಒಂದು 50-60 ರೂಪಾಯಿ ನಿಮ್ಗೆ ಸಿಕ್ಬಿಡುತ್ತೆ. ನಮ್ಮ ತಾರಸಿ ತೋಟಕ್ಕೆ ವೆರೈಟಿ ವೆರೈಟಿ ಪಕ್ಷಿ ವಿಸಿಟ್ ಮಾಡ್ತವೆ ನೋಡಿ, ಎಷ್ಟು ಚೆನ್ನಾಗಿ ಹಣ್ಣೆಲ್ಲ ತಿಂದಿದ್ದಾವೆ ಅಂತ. ನಾವಂತೂ ಸುಮಾರು ದಿನ ಚೇಪೆಕಾಯಿನ ಎಂಜಾಯ್ ಮಾಡಿದ್ವಿ, ಒಂದಷ್ಟು ಚೇಪೆಕಾಯಿ ಹಾಗೆ ಬಿಟ್ವಿ. ಸಖತ್ತಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ನಮ್ಮ ತಾರಸಿ ತೋಟದಲ್ಲಿ ಬಿಟ್ಟಿರೋ ಅಂತ ಆರೆಂಜ್ ತೋರಿಸಿದ್ನಲ್ಲ, ಸ್ವಲ್ಪ ದಿನಕ್ಕೆ ಅದು ಉದುರೋಯ್ತು. ಆ್ಯಕ್ಚುಲಿ ಅದು ಉದುರೋಗಿರಲ್ಲ, ಇವರೇ ಮುಟ್ಟಿ ಮುಟ್ಟಿ ನೋಡಿರ್ತಾರೆ, ಅದು ಕೈಗೆ ಬಂದುಬಿಟ್ಟಿರುತ್ತೆ. ನನಗೆ ಉದುರೋಯ್ತು ಅಂತ ತಂದುಕೊಟ್ರು. ಇದನ್ನು ತಕ್ಷಣ ತಿನ್ನಕ್ಕೆ ಹೋಗಲಿಲ್ಲ, 4-5 ದಿನ ಆದಮೇಲೆ ತಿಂದ್ವಿ. ಸೂಪರ್ ಟೇಸ್ಟಿ, ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ನಮ್ಮ ತಾರಸಿ ತೋಟದ ಹಣ್ಣಲ್ವಾ, ಅದ್ರ ಖುಷಿನೇ ಬೇರೆ. ಚೇಪೆಕಾಯಿನ ನಾವು ತುಂಬ ಎಂಜಾಯ್ ಮಾಡಿದ್ವಿ, ನಮ್ಮ ಜೊತೆ ಬೇರೆಯವರು ಎಂಜಾಯ್ ಮಾಡಿದ್ರು. ಯಾರು ಗೊತ್ತಾ, ಬುಲ್ಬುಲ್, ಟೇಲರ್ ಬರ್ಡ್, ಇನ್ನೂ ಒಂದೆರಡು ಪಕ್ಷಿ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ತಿಂದಿದ್ದಾವೆ ಅಂತ. ನಾನಂತೂ ಒಂದಿನ 3 ಥರ ಪಕ್ಷಿಗಳನ್ನ ಒಟ್ಟಿಗೆ ನೋಡಿದ್ವಿ ಇದನ್ನು ತಿನ್ನೋನ್ನ, ಆದರೆ ನನ್ನ ಕೈಯಲ್ಲಿ ಕ್ಯಾಮ್ರಾ ಇರಲಿಲ್ಲ. ಇವತ್ತಿನ ಹಾರ್ವೆಸ್ಟ್ ನೋಡಿ. ಸೀತಾಫಲ ಅಂತೂ ಈ ಸಲ ಹಣ್ಣಾಗಕ್ಕೆ ತುಂಬ ಟೈಮ್ ತಗೊಳ್ತು. ನಾನಂತೂ ಕಾದು ಕಾದು ಇದಕ್ಕೆ ಕವರೇ ಕಟ್ಬಿಟ್ಟಿದ್ದೆ, ಯಾಕಂದರೆ ಹಣ್ಣಾಗಿ ಉದುರೋದ್ರೆ ಕಷ್ಟ ಆಗುತ್ತೆ ಅಂತ. ಕವರ್ ತೆಗೆದಿದ್ಮೇಲೆ ನೋಡಿ, ಪಾರ್ಟಿಷನ್ ಎಲ್ಲ ಅಗ್ಲಾಗ್ಲ ಕಾಣಿಸ್ತು, ಅದರಿಂದ ಹಾರ್ವೆಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಸ್ವಲ್ಪ ದೂರದಲ್ಲಿ ಬಿಟ್ಟಿರೋದು, ತುಂಬ ಕಷ್ಟಪಟ್ಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಹಾರ್ವೆಸ್ಟ್ ಮಾಡಿದೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಇದ್ರ ಪಾರ್ಟಿಷನ್ ತುಂಬ ಅಗ್ಲ ಆಗಿದೆ, ಒಂದೆರಡು ದಿವಸದಲ್ಲೇ ಹಣ್ಣಾಗೋಗುತ್ತೆ, ಸಖತ್ ಹೆವಿ ಕೂಡ. ಸಪೋಟ ಕಾಯಿ ತೋರಿಸ್ತೀನಿ ನೋಡಿ. ಜೂನ್ ತಿಂಗಳಲ್ಲಿ ಸುಮಾರು ಹಣ್ಣು ಹಾರ್ವೆಸ್ಟ್ ಮಾಡಿದ್ವಿ. ಸಣ್ಣ ಸಣ್ಣಗಿರೋ ಸಪೋಟ ಎಲ್ಲ ಈಗ ಸ್ವಲ್ಪ ಸೈಜ್ ಬರ್ತಾ ಇದೆ. ಈ ಸಲ ಅಂತೂ ದೊಡ್ಡ ಗಾತ್ರದ ಸಪೋಟ ಹಾರ್ವೆಸ್ಟ್ ಮಾಡಿದ್ವಿ, ತುಂಬ ಸ್ವೀಟ್ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಸಂದಿಲೆಲ್ಲ ಸುಮಾರು ಹಣ್ಣಿರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಮ್ಮ ಆತ್ಮೀಯದವ್ರ ತೋಟ ನೋಡೋಕ್ಕೆ ಬಂದಿದ್ರಲ್ಲ, ಅವ್ರು ನೋಡಿ ತೋರಿಸಿದ್ರು, ನೋಡಿ ಇಲ್ಲಿ ಹಣ್ಣು ಬಿಟ್ಟಿದೆ ಅಂತ. ಅವರು ಆ ಹಣ್ಣನ್ನ ಎಂಜಾಯ್ ಮಾಡಿ ತುಂಬ ಸ್ವೀಟ್ ಆಗಿದೆ ಅಂತ ಹೊಗಳಿದ್ರು. ಸಪೋಟಕಾಯಿ ಸ್ವಲ್ಪ ಸಣ್ಣದಾಗಿದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಸ್ವಲ್ಪ ಸೈಜ್ ಬರೋಕ್ಕೆ ಶುರುವಾಗುತ್ತಲ್ಲ ಆವಾಗ ಎದ್ದು ಕಾಣಿಸುತ್ತೆ. ಇದು ಹಣ್ಣಿಗೆ ಬಂದಾಗ ಫಸ್ಟ್ ರುಚಿ ನೋಡೋದು ಪಕ್ಷಿಗಳೇ. ಇದ್ರ ಕಂಟೈನರ್ ತೋರಿಸ್ತೀನಿ ನೋಡಿ, ಇದನ್ನು ಡ್ರಂಪ್ನಲ್ಲಿ ಬೆಳೆಸಿರೋದು. ನೆಕ್ಸ್ಟ್ ನಿಮಗೆ ಸ್ಟಾರ್ ಫ್ರೂಟಿನ ಗಿಡ ತೋರಿಸ್ತೀನಿ, ಒಂದೇ ಒಂದು ಹಣ್ಣಾಗಿದೆ. ಹಬ್ಬಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದೆ, ಹಾಗೆ ಎಷ್ಟು ಕಾಯಿದೆ ಅಂತ ತೋರಿಸ್ತಾ ಇದ್ದೀನಿ. ಹಣ್ಣು ಕಾಯಿದ್ದಕ್ಕೆ ಸುಮಾರು ಉದುರೋಗಿದ್ದು. ಈ ಸೀಸನ್ದು ಮೊದಲನೇ ಹಣ್ಣಿದು. ಹಲಸಿನ ಹಣ್ಣು ಸಣ್ಣ ಗಿಡ ಇದು ನೋಡಿ, ಅದರೊಳಗೆ ಪುಟ್ಟದಾಗಿರೋ ಕಾಯಿ ಬಿಟ್ಟಿದೆ ನೋಡಿ, ತುಂಬ ಸಂತೋಷ ಪಟ್ವಿ. ಆದರೆ ಇದು ಪುಟ್ಟ ಗಿಡ, ಇದಕ್ಕಿನ್ನ ಬಲಾನೇ ಇಲ್ಲ, ಇದ್ರ ಕಾಯಿ ಉದುರೋಗುತ್ತೆ. ಬನ್ನಿ ಈಗ ನಿಮಗೆ ವಿಶೇಷವಾಗಿರೋ ಹೂ ಅಂತ ತೋರಿಸ್ತೀನಿ. ಯಾವ ಗಿಡದಲ್ಲಿ ಬಿಟ್ಟಿರೋದು ಗೊತ್ತಾ? ಎಲೋವೆರಾ ಗಿಡದಲ್ಲಿ. ತುಂಬಾ ಸುಂದರವಾದ ಹೂಗಳು. ಇದ್ರ ಪಕ್ಕದಲ್ಲೇ ಇನ್ನೊಂದು ಹಣ್ಣಿನ ಗಿಡ ಇದೆ, ಆರ್ನಮೆಂಟಲ್ ಪ್ಲಾಂಟ್ ಇದು. ಇದರೊಳಗೆ ತುಂಬಾ ಸ್ವೀಟ್ ಲೈಮ್ ಬಿಟ್ಟಿದೆ, ಖಟ್ಟ ಮಿಠ ಟೇಸ್ಟ್ ಇರೋ ಅಂತಿದ್ದು. ಈ ಸಲ ಅಂತೂ ರಾಶಿ ರಾಶಿ ಬಿಟ್ಟಿದೆ, ಕಲರ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ತುಂಬ ಆರೆಂಜ್ ಕಲರ್ ಬಂದಾಗ ಹಾರ್ವೆಸ್ಟ್ ಮಾಡ್ಬೋದು, ಈಗಲೂ ಹಾರ್ವೆಸ್ಟ್ ಮಾಡ್ಬೋದು, ಆದರೆ ತಿನ್ನೋಕ್ಕೆ ತುಂಬಾ ಹುಳಿ ಇರುತ್ತೆ. ಗಣೇಶ ಹಬ್ಬಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡಿದೆ. ಇನ್ನು ಹಸಿರು ಬಣ್ಣದ್ದು ಕಾಯಿಗಳಿದ್ದು, ಆದರೆ ಕಲರ್ ಬಂದಿರೋದು ನೋಡಿ, ಹೇಗೆ ಎದ್ದು ಕಾಣಿಸ್ತಾ ಇದೆ ಅಂತ.
ನೋಡಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಗಿಡದಲ್ಲಿ ಮತ್ತೆ ಸಣ್ಣ ಸಣ್ಣ ಕಾಯಿ ಬಿಡ್ತಾ ಇದೆ ಫುಲ್ ಹಾರ್ವೆಸ್ಟ್ ಮುಗಿಯೋ ಅಷ್ಟರಲ್ಲಿ ಇದೆಲ್ಲ ಒಳ್ಳೆ ಸೈಜ್ ಬಂದಿರುತ್ತೆ ಪ್ಯಾಷನ್ ಫ್ರೂಟ್ ಹೂ ಇದು ತುಂಬಾ ಸುಂದರವಾಗಿರೋದು ನೋಡೋಕೆ ಗಡಿಯಾರ ಥರ ಇರುತ್ತೆ ಪರಾಗಸ್ಪರ್ಶದ ನಂತರ ಹೂ ಹಣ್ಣಿಗೆ ಕನ್ವರ್ಟ್ ಆಗುತ್ತೆ ಈ ಹಣ್ಣು ಹಾರ್ವೆಸ್ಟ್ಗೆ ರೆಡಿಯಾಗಿದೆ ಆದರೆ ನಾನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಮನೇಲಿ ಇನ್ನೂ ಸ್ಟಾಕ್ ಇದೆ ಸುಮಾರು ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ವಿಡಿಯೋ ಮಾಡೋದಿಲ್ಲ ಇದು ನೋಡಿ ವಿಳ್ಳೆದೆಲೆ ತುಳಸಿ ಇದನ್ನೆಲ್ಲ ಗಣೇಶ ಹಬ್ಬಕ್ಕೆ ಹಾರ್ವೆಸ್ಟ್ ಮಾಡಿದ್ದು ಹಣ್ಣು ಕೂಡ ಹಾರ್ವೆಸ್ಟ್ ಮಾಡಿದೆ ಅರ್ಜೆಂಟಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಎರಡು ದಾಳಿಂಬೆ ಇನ್ನೊಂದಷ್ಟು ಹಣ್ಣು ವೆರೈಟಿ ಹೂಗಳು ದೊಡ್ಡಪತ್ರೆ ಮರುಗ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಕೊನೆಗೆ ಅನಿಸ್ತು ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಅಟ್ಲೀಸ್ಟ್ ಲಾಸ್ಟಲ್ಲಿ ಒಂದು ಝಲಕ್ಕಾದರೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಚೆನ್ನಾಗಿದೆಯಲ್ಲ ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳಬೇಕು ಗಿಡದಲ್ಲಿದ್ದಾಗ ಎಲ್ಲ ವಿಡಿಯೋ ಮಾಡಿಕೊಂಡೆ ಆದರೆ ಹಾರ್ವೆಸ್ಟ್ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಿರುತ್ತೆ ಪೇಂಟ್ ಬಕೆಟಲ್ಲಿ ಬೆಳೆಸಿರೋಂಥ ಗಿಡ ಇದು ನೋಡಿ ಆಲ್ರೆಡಿ ಇದರೊಳಗೆ ಹೂ ಬಿಡೋಕ್ಕೆ ಶುರುವಾಗಿದೆ ತಾರಸಿ ತೋಟದ ಮೇಲೆ ಬೆಳೆಸಿರೋಂಥ ಈ ಜಂಗಲ್ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ